ಟೋಟಲ್ ನ್ಯೂಸ್ಗೆ ಸ್ವಾಗತ. ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ಎರಡು ದ್ವಿಚಕ್ರ ವಾಹನಗಳ ನಡುವೆ ಡಿಕ್ಕಿ, ಸವಾರನ ಮಿದುಳು ನಿಷ್ಕ್ರಿಯ, ಅಂಗಾಂಗ ದಾನಕ್ಕೆ ಮುಂದಾದ ಕುಟುಂಬ. ಲಾರಿ ಪಲ್ಟಿ ಹೊಡೆದು ಇಬ್ಬರು ಗಂಭೀರ ಗಾಯ. ರಸ್ತೆಯಲ್ಲಿ ಅಕ್ರಮ ಮನೆ ನಿರ್ಮಾಣ. ಹುಬ್ಬಳ್ಳಿಯ ಮಹಾನಗರ ಪಾಲಿಕೆ ಕಾರ್ಮಿಕರಿಂದ ಪ್ರತಿಭಟನೆ. ಇಪ್ಪತ್ತೈದು ಲಕ್ಷ ರು ವೆಚ್ಚದ ಕಾಮಗಾರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಂದ ಚಾಲನೆ. ನೀರು ಸರಬರಾಜು ಗುತ್ತಿಗೆದಾರ ಪೌರ ಕಾರ್ಮಿಕರಿಂದ ಪ್ರತಿಭಟನೆ. ಎರಡು ದ್ವಿಚಕ್ರ ವಾಹನಗಳ ನಡುವೆ ಡಿಕ್ಕಿ, ಸವಾರನ ಮಿದುಳು ನಿಷ್ಕ್ರಿಯ, ಅಂಗಾಂಗ ದಾನಕ್ಕೆ ಮುಂದಾದ ಕುಟುಂಬ. ಎರಡು ದ್ವಿಚಕ್ರ ವಾಹನಗಳ ನಡುವೆ ಡಿಕ್ಕಿ ಸಂಭವಿಸಿದ ಪರಿಣಾಮ HDB ಗುತ್ತಿಗೆ ಕೆಲಸಗಾರರೊಬ್ಬರು ಗಂಭೀರ ಗಾಯಗೊಂಡು ಮಿದುಳು ನಿಷ್ಕ್ರಿಯಗೊಂಡ ಘಟನೆ ಮೈಸೂರಿನ ಬೋಗಾದಿಯಲ್ಲಿ ನಡೆದಿದೆ. ಕುಟುಂಬದವರು ಅಂಗಾಂಗ ದಾನಕ್ಕೆ ಮುಂದಾಗಿದ್ದಾರೆ. ಬೋಗಾದಿ ನಿವಾಸಿ ವೆಂಕಟಗಿರಿ ಎಂಬುವರೇ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಾಗಿದ್ದಾರೆ. ಇವರು ಶನಿವಾರ ರಾತ್ರಿ ವೇಳೆ ತನ್ನ ಮಗುವಿಗೆ ಹಾಲು ತರಲೆಂದು ಹೊರಟಿದ್ದು, ಹಾಲು ತೆಗೆದುಕೊಂಡು ಬರುವಾಗ ಮಾರ್ಗ ಮಧ್ಯೆ ಅಪ್ರಾಪ್ತ ಬಾಲಕರಿಬ್ಬರು ದ್ವಿಚಕ್ರ ವಾಹನ ಚಲಾಯಿಸಿಕೊಂಡು ವೇಗವಾಗಿ ಬಂದು ಡಿಕ್ಕಿ ಹೊಡೆದಿದ್ದಾರೆ. ಬೈಕಿನಿಂದ ಆಯ ತಪ್ಪಿ ಬಿದ್ದ ವೆಂಕಟಗಿರಿಯವರ ತಲೆಯ ಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದಿದ್ದು ಮಿದುಳು ನಿಷ್ಕ್ರಿಯಗೊಂಡಿದೆ. ಚಿಕಿತ್ಸೆಗೆ ಯಾವುದೇ ರೀತಿಯಿಂದಲೂ ಸ್ಪಂದಿಸುತ್ತಿಲ್ಲ ಎನ್ನಲಾಗಿದೆ. ಇದೀಗ ಪತಿಯ ಕೊನೆಯ ಆಸೆಯನ್ನು ಈಡೇರಿಸಲು ಕುಟುಂಬದವರು ಮುಂದಾಗಿದ್ದು ಅಂಗಾಂಗ ದಾನಕ್ಕೆ ನಿರ್ಧರಿಸಿದ್ದಾರೆ. ಏನೂ ಅರಿಯದ ಮುಗ್ಧ ಕಂದಮ್ಮ ತನ್ನ ಅಪ್ಪನ ಬರುವಿಕೆಯ ನಿರೀಕ್ಷೆಯಲ್ಲಿದೆ. ಲೈಸೆನ್ಸ್ ಸಿಗದ ವಯಸ್ಸಿನಲ್ಲಿ ದ್ವಿಚಕ್ರ ವಾಹನ ಚಲಾಯಿಸುವುದು ಅಪರಾಧವೆಂಬುದು ತಿಳಿದಿದ್ದರೂ ಕೂಡ ಪಾಲಕರು ಮಕ್ಕಳಿಗೆ ಬೈಕ್ ಚಲಾಯಿಸಲು ಅನುಮತಿ ನೀಡುತ್ತಿದ್ದಾರೆ. ಮೈಸೂರಿನಲ್ಲಿ ಅಪ್ರಾಪ್ತ ಬಾಲಕರು ಬೈಕ್ ಚಾಲನೆ ಮಾಡುತ್ತಿರುವುದು ಪ್ರತಿದಿನವೂ ರಸ್ತೆಯಲ್ಲಿ ಕಂಡುಬರುತ್ತಿದೆ. ಈ ಕುರಿತು ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಇಲ್ಲದಿದ್ದಲ್ಲಿ ಇನ್ನೆಷ್ಟುಜನರ ಪ್ರಾಣಕ್ಕೆ ಸಂಚುಕಾರ ಬರಲಿದೆಯೋ ಎಂದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಲಾರಿ ಪಲ್ಟಿ ಹೊಡೆದು ಇಬ್ಬರು ಗಂಭೀರ ಗಾಯ. ಮೈಸೂರು ಊಟಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಗವಾಗಿ ಬಂದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಗರಗನಹಳ್ಳಿ ಗೇಟ್ ಬಳಿ ಹಳ್ಳಕ್ಕೆ ಉರುಳಿದ ಪರಿಣಾಮ ಇಬ್ಬರಿಗೆ ಗಂಭೀರ ಗಾಯವಾಗಿದೆ. ಲಾರಿ ಚಾಲಕ ಲಾರಿಯಿಂದ ಹೊರನೆಗೆದು ಪರಾರಿಯಾಗಿದ್ದಾನೆ. ಸಿಮೆಂಟ್ ಇಟ್ಟಿಗೆ ತುಂಬಿದ್ದ ಲಾರಿ ಹಳ್ಳಕ್ಕೆ ಬಿದ್ದ ಪರಿಣಾಮ ಇಬ್ಬರ ಮೇಲೆ ಇಟ್ಟಿಗೆ ಮುಚ್ಚಿಕೊಂಡಿತ್ತು. ತಕ್ಷಣ ಸಾರ್ವಜನಿಕರೆಲ್ಲ ಸೇರಿ ಇಬ್ಬರನ್ನು ಹೊರತೆಗೆಯುವುದರಲ್ಲಿ ಯಶಸ್ವಿಯಾದರು. ಸದ್ಯ ಲಾರಿಯಲ್ಲಿದ್ದ ಹೊಣಕಾರ ವೆಂಕಟೇಶ್ ಎಂಬುವರು ಪ್ರಾಣಾಪಾಯದಿಂದ ಪಾರಾಗಿದ್ದು ಗಂಭೀರ ಗಾಯಗಳಾಗಿದೆ. ಚಿಕಿತ್ಸೆಗೆ ಗುಂಡ್ಲುಪೇಟೆ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ. ರಸ್ತೆಯಲ್ಲಿ ಅಕ್ರಮ ಮನೆ ನಿರ್ಮಾಣ. ನಂಜನಗೂಡು ತಾಲೂಕಿನ ಕವಲಂದೆ ಹೋಬಳಿಯ ದೇವನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ಕವಲಂದೆ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗೆ ಹೋಗುವ ಪ್ರಮುಖ ರಸ್ತೆಯಲ್ಲಿ ಪ್ರಬಲ ಕೋಮಿಯ ವ್ಯಕ್ತಿಯಾದ ರಾಜಪ್ಪ ಬಿನ್ ಚಿಕ್ಕಮಾದಪ್ಪ ಎಂಬುವರು ಅಕ್ರಮವಾಗಿ ಮನೆ ನಿರ್ಮಿಸಿಕೊಂಡಿರುವುದು ಬೆಳಕಿಗೆ ಬಂದಿದ್ದು, ಇದನ್ನು ಖಂಡಿಸಿ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಕೈಗೊಂಡಿದೆ. ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಕಾರ್ಯಬಸವಣ್ಣ, ಗ್ರಾಮಸ್ಥರಾದ ಮಹದೇವಸ್ವಾಮಿ, ನಾಗೇಂದ್ರ, ಮಂಜು ಮತ್ತಿತರರು ಪಾಲ್ಗೊಂಡಿದ್ದರು. ಏನಿವತ್ತು ನಂಜನಗೂಡು ತಾಲೂಕು ಚಿಕ್ಕವಲನೆ ಗ್ರಾಮದಲ್ಲಿ ಕೆಲವೇ ಮಂದಿ ಇರತಕ್ಕಂಥ ದಲಿತ ಕಾಲೋನಿ ರಸ್ತೆಗೋಸ್ಕರ 2013 ಕೂಡ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಸಂಬಂಧಪಟ್ಟ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಅಲ್ಲಿನ ದಲಿತರು ದೂರನ್ನ ಸಲ್ಲಿಸಿರ್ತಾರೆ. ಆದರೆ ಇದುವರೆಗೂ ಕೂಡ ತಾಲೂಕು ಆಡಳಿತ ಆ ಒಂದು ಸಮುದಾಯಕ್ಕೆ ರಸ್ತೆಯನ್ನು ಬಿಡಿಸ್ಕೊಡೋದ್ರಲ್ಲಿ ಮೀನಮೇಸತಕ್ಕಂಥದ್ದು ಖಂಡನೀಯ. ಈಗಾಗಲೇ ಚಿಕ್ಕವಲಂದೆ ಗ್ರಾಮದ ದಲಿತ ಸಮುದಾಯದವರು ಜಿಲ್ಲಾಧಿಕಾರಿ ಅವರಿಗೆ ದೂರನ್ನ ಸಲ್ಲಿಸಿ ಅಲ್ಲಿಂದ ಜಿಲ್ಲಾಧಿಕಾರಿ ಅವರು ಅನುಮತಿಯನ್ನು ತಾಲೂಕಾಡಳಿತ ಕೊಟ್ಟು ತಾಲೂಕಾಡಳಿತ ಕಳೆದ ಎರಡು ತಿಂಗಳಿಂದೆ ಗ್ರಾಮದಲ್ಲಿ ತಾಲೂಕಾಡಳಿತನೇ ಶಾಂತಿ ಸಭೆಯನ್ನು ಮಾಡಿ ಅಲ್ಲಿ ರಿಸರ್ವ್ಯಾನ್ನು ಕೂಡ ತಂದು ಯಾವುದೇ ಕೋಮು ಕೂಡ ಗಲಾಟೆ ಆಗಬಾರ್ದು ಅಂತೇಳಿ
ಶಾಂತಿಯಿಂದ ಶಾಂತಿ ಸಭೆ ಮಾಡಿ ರಸ್ತೆನ ಬಿಟ್ಟುಕೊಡ್ತೀನಿ ಅಂತ ಒಂದು ಹೇಳಿ ಆ ಒಂದು ಅಕ್ರಮವಾಗಿ ಮನೆ ಕಟ್ಕೊಂಡಿರ್ತಕ್ಕಂಥ ಮಾಲೀಕರಿಗೆ ಒಂದು ತಿಂಗಳು ಗಡುವನ್ನ ಕೊಟ್ಟು ತಾಲೂಕು ಆಡಳಿತ ಅದಾದರೂ ಕೂಡ ಎರಡು ತಿಂಗಳಾಗಿದೆ ಇದುವರೆಗೂ ಕೂಡ ಈ ಒಂದು ರಸ್ತೆ ಬಿಡಿಸ್ಕೊಳ್ಳೋದ್ರಲ್ಲಿ ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ಇದನ್ನು ರೊಚ್ಚಿಗೆದ್ದು ಗ್ರಾಮಸ್ಥರು ಇವತ್ತು ಅವರ ಕಚೇರಿ ಮುಂದೆ ಧರಣಿ ಮಾಡೋಕ್ಕೆ ಕುಂತಿದ್ದಾರೆ. ತಾಲೂಕು ಆಡಳಿತ ಇನ್ನಾದರೂ ಎಚ್ಚೆತ್ತು ಈ ಕೂಡಲೇ ಇವತ್ತಿನ ಗಳಿಗೆ ಮತ್ತು ಇವತ್ತಿನ ಪ್ರತಿಭಟನೆಗೆ ಮಣಿದು ತಾಲೂಕು ಆಡಳಿತ ಆ ಒಂದು ಅಕ್ರಮವಾಗಿ ಮನೆ ನಿರ್ಮಾಣ ಇರತಕ್ಕಂಥದ್ದನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಓಡಾಡೋಕ್ಕೆ ಅನುಕೂಲ ಮಾಡಿಕೊಂಡಿಲ್ಲ ಅಂತಂದರೆ ಚಿಕ್ಕೊಲ್ಲಂದೆ ಗ್ರಾಮದ ದಲಿತ ಸಮುದಾಯದವರ ಜೊತೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೊತೆಗೂಡಿ ಮುಂದಿನ ರಸ್ತೆ ಬಿಡುವ ತನಕ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗತ್ತಂತ ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ನಮ್ಮ ಹವಾಲಿನ ತಹಸೀಲ್ದಾರ್ ಕೊಡ್ತಾ ಇದ್ದೀವಿ. ಈಗ ಅವರು ಬಂದು ನಮ್ಮ ಬೇಡಿಕೆಯನ್ನು ಈಡೇರಿಸಲಿಲ್ಲ ಅಂತಂದರೆ ಮುಂದಿನ ಹಂತವಾದ ಚಳವಳಿನೀಗ ತಾಲೂಕು ಆಡಳಿತನೇ ಎದುರಿಸಬೇಕಾಗತ್ತಂತ ಈ ಸಂದರ್ಭದಲ್ಲಿ ಪ್ರಸ್ತಾಪಿಸ್ತೀನಿ. ನನ್ನ ಹೆಸರು ಕಾರ್ಯ ಬಸವಣ್ಣ, ಜಿಲ್ಲಾ ಸಂಘಟನಾ ಸಂಚಾಲಕ. ಹುಬ್ಬಳ್ಳಿಯ ಮಹಾನಗರ ಪಾಲಿಕೆ ಕಾರ್ಮಿಕರಿಂದ ಪ್ರತಿಭಟನೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಾರ್ಮಿಕರು ಕಳೆದ ಎರಡು ತಿಂಗಳುಗಳಿಂದ ಸರಿಯಾಗಿ ವೇತನ ನೀಡುತ್ತಿಲ್ಲ. ಸರಿಯಾಗಿ ತಿಂಗಳ ಅಂತ್ಯದಲ್ಲಿ ನಮಗೆ ವೇತನ ನೀಡಬೇಕು. ನಮ್ಮ ಉಪಜೀವನ ನಡೆಸುವುದು ಕಷ್ಟವಾಗಿದೆ. ವೇತನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಆದಷ್ಟು ಬೇಗ ನಮ್ಮ ಸಮಸ್ಯೆ ಬಗೆಹರಿಸಬೇಕು. ಮುಂದೆ ವೇತನ ನೀಡುವಲ್ಲಿ ವಿಳಂಬವಾದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿ ಮಹಾನಗರ ಪಾಲಿಕೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನೂರಾರು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ವೆಚ್ಚದ ಕಾಮಗಾರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಂದ ಚಾಲನೆ. ಬೆಳಗಾವಿ ಜಿಲ್ಲೆಯಲ್ಲಿ ಹಬ್ಬ ಹರಿದಿನಗಳನ್ನು ಲೆಕ್ಕಿಸದೆ ಸದಾ ಬೆಳಗಾವಿ ಗ್ರಾಮೀಣ ಜನರ ಸೇವೆಯಲ್ಲಿ ನಿರತರಾಗಿರುವ ಅಪರೂಪರಲ್ಲೇ ಅಪರೂಪ ವ್ಯಕ್ತಿತ್ವ ಹೊಂದಿರುವ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳವಟ್ಟಿ ಹಾಗೂ ಈನಂ ಬಡಸ ಗ್ರಾಮಗಳ ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ಒಟ್ಟು 25 ಲಕ್ಷ ರೂ ವೆಚ್ಚದಲ್ಲಿ ಕಾಂಕ್ರೀಟ್ ರೋಡ್ ಮತ್ತು ಚರಂಡಿಗಳ ನಿರ್ಮಾಣಕ್ಕೆ ಲಕ್ಷ್ಮಿ ಅವರು ಗ್ರಾಮಸ್ಥರ ಸಮ್ಮುಖದಲ್ಲಿ ಚಾಲನೆ ನೀಡಿದರು. ತನ್ನದೇ ಶೈಲಿಯಲ್ಲಿ ಅಭಿವೃದ್ಧಿಯ ಪರ್ವಗಳೊಂದಿಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಜನರ ಮನೆ ಮನೆಗಳಲ್ಲಿ ಮಾತಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತನಾಡಿ, ಬೆಳಗಾವಿ ಗ್ರಾಮೀಣ ಕ್ಷೇತ್ರವನ್ನು ಅಭಿವೃದ್ಧಿ ಪಥದತ್ತ ಶರವೇಗದಲ್ಲಿ ಕೊಂಡೊಯ್ಯುತ್ತಿರುವ ನನಗೆ ಬೆಳಗಾವಿಯನ್ನು ಅಭಿವೃದ್ಧಿ ಮಠಕ್ಕೆ ಒಯ್ಯುತ್ತೇನೆ. ನಿಮ್ಮ ಸೇವೆಗೆ 24 ತಾಸು ನಾನು ನಿಮಗೋಸ್ಕರ ಕೆಲಸ ಮಾಡುತ್ತೇನೆ ಎಂದರು. ನೀರು ಸರಬರಾಜು ಗುತ್ತಿಗೆದಾರ ಪೌರ ಕಾರ್ಮಿಕರಿಂದ ಪ್ರತಿಭಟನೆ. ಬಾಗಲಕೋಟೆ ರಭಕವಿ ಬನಹಟ್ಟಿ ತಾಲೂಕಿನ ತೇರದಾಳ ಪುರಸಭೆಯ ಕಚೇರಿ ಮುಂದೆ ನೀರು ಸರಬರಾಜು ವಿಭಾಗದ 18 ಜನ ಪೌರ ಕಾರ್ಮಿಕರು ವೇತನಕ್ಕೆ ಆಗ್ರಹಿಸಿ ಪ್ರತಿಭಟನೆ ಕೈಗೊಂಡಿದ್ದಾರೆ. ಪ್ರಸ್ತುತ 3 ತಿಂಗಳ ಬಾಕಿಯೊಂದಿಗೆ ಇಂದಿನ 6 ತಿಂಗಳ ವೇತನಕ್ಕಾಗಿ ಆಗ್ರಹಿಸಿದ್ದಾರೆ. ಪ್ರಸ್ತುತ ವೇತನ ಕೊಡುವುದಾಗಿ ಮುಷ್ಕರ ಕೈಬಿಡುವಂತೆ ಅಧಿಕಾರಿ ಹೇಳಿದರು. ಒಪ್ಪದ ಕಾರ್ಮಿಕರು ಪ್ರತಿಭಟನೆ ಮುಂದುವರಿಸಿದ್ದಾರೆ. ಒಂದು ತಿಂಗಳ ನಿಮ್ಗೆ ಒಪ್ಪಿಗೆ ಇದ್ರೆ ಮಾಡ್ಕೊಡ್ಬೇಕು ಬಿಡ್ರಿ. ಒಂದು ತಿಂಗಳ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯೇ ಜೀವಾಳ.